ಈ ಸಂವಿಧಾನ ಯಶಸ್ವಿ ಆಗಬೇಕು, ಭಾರತ ಯಶಸ್ವಿ ಆಗಬೇಕಾದ್ರೆ ಸಂವಿಧಾನದ ಆಶಯಗಳು ಈಡೇರಬೇಕು ಮತ್ತು ಸಂವಿಧಾನ ಯಶಸ್ವಿಯಾಗಿ ಮುಂದುವರಿಬೇಕು. ಭಾರತ ಯಶಸ್ಸು ಈ ಸಂವಿಧಾನದ ಆಶಯಗಳನ್ನು ಈಡೇರಿಸಲಿದೆ ಅನ್ನೋದನ್ನು ಯಾರು ಕೂಡ ನಾವು ಮರಿಬಾರ್ದು. ಆದರೆ ಆಡಳಿತಕ್ಕೆ ಬಂದಂಥ ಕಾಂಗ್ರೆಸ್ ಪಕ್ಷ ಪ್ರಾರಂಭದಿಂದನೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಯಾವ ರೀತಿ ತಿರಸ್ಕಾರ ಮಾಡಿದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸಂಸತ್ತಿಗೆ ಬರೆದಂಗೆ ನೋಡ್ಕೊಂಡಿದ್ರು, ಅದೇ ರೀತಿ ಅವರು ರಚನೆ ಮಾಡಿರುವಂಥ ಸಂವಿಧಾನದ ಬಗ್ಗೆಯೂ ಕೂಡ ಅವ್ರಿಗೆ ತಿರಸ್ಕಾರ ಇತ್ತು, ಆ ಮನೋಭಾವನೆಯಿಂದ ಇತ್ತು. ಅದಕ್ಕಾಗಿ ಕಾಂಗ್ರೆಸ್ ಆಡಳಿತದಲ್ಲಿ ಸಂವಿಧಾನದ ಮೂಲ ಸ್ಟ್ರಕ್ಚರ್ವನ್ನೇ ಬದಲಾವಣೆ ಮಾಡಬೇಕು ಅಂಥೇಳಿ ಪ್ರಯತ್ನ ಮಾಡಿದರು. ಇದು ಚರ್ಚೆ ಆಗಲ್ಲ, ಮಕ್ಕಳು ಎಮರ್ಜೆನ್ಸಿಗೆ ಬರ್ತೇವೆ. ಎಮರ್ಜೆನ್ಸಿ ಪೂರ್ವದಲ್ಲೇ ಇದರ ಬೇಸಿಕ್ ಸ್ಟ್ರಕ್ಚರ್ ಅಂತ ಏನು ಕೇಳ್ತೀವಿ, ಮೂಲ ಒಂದು ಸ್ಥೂಲವಾಗಿರುವಂತಹ ಒಂದು ಸ್ಟ್ರಕ್ಚರ್ ಏನಿದೆ ಅದನ್ನು ಬದಲಾವಣೆ ಮಾಡೋ ಪ್ರಯತ್ನ ಮಾಡಿದ್ರು. ಆವಾಗ ಕೇರಳದ ಕೇಶವಾನಂದ ಭಾರತಿ ಗುರುಗಳು ಅದನ್ನ ಸುಪ್ರೀಂ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡಿ ಕಾನ್ಸ್ಟಿಟ್ಯೂಷನ್ ಬೆಂಚು ಯಾವುದೇ ಕಾರಣಕ್ಕೂ ಸಂವಿಧಾನದ ಸ್ಟ್ರಕ್ಚರ್ ಬದಲಾವಣೆ ಮಾಡಂಗಿಲ್ಲ ಅನ್ನುವಂತಹ ಒಂದು ಸ್ಪಷ್ಟವಾದ ಆದೇಶವನ್ನು ಕೊಟ್ಟರು. ಇದು ಕಾಂಗ್ರೆಸ್ ಸಂವಿಧಾನ ಬದಲಾವಣೆ ಮಾಡುವಂತಹ ಮೊದಲ ಪ್ರಯತ್ನಕ್ಕೆ ಹಿನ್ನಡೆ ಆಯಿತು. ಇದು ಕಾಂಗ್ರೆಸ್ಸಿನ ಒಂದು ದಾಖಲೆ, ಅವ್ರದ್ದು ಟ್ರ್ಯಾಕ್ ರೆಕಾರ್ಡ್. ಎರಡನೇದು ಎಮರ್ಜೆನ್ಸಿ, ಎಲ್ಲರೂ ಮಾತಾಡಿದ್ದಾರೆ, ನಾನು ಮಾತಾಡೋದಿಲ್ಲ. ವ್ಯಕ್ತಿಯ ಸ್ವಾತಂತ್ರ್ಯ, ಸಾರ್ವಜನಿಕ ಅಭಿವ್ಯಕ್ತ ಸ್ವಾತಂತ್ರ್ಯ, ಪ್ರೆಸ್ಸಿನ ಸ್ವಾತಂತ್ರ್ಯ, ಎಲ್ಲ ಸ್ವಾತಂತ್ರ್ಯಗಳನ್ನು, ಎಲ್ಲ ಇದನ್ನ ಹಕ್ಕುಗಳನ್ನು ಸಂಪೂರ್ಣ ಮೊಟಕುಗೊಳಿಸಿದ್ರು. ಯಾಕೆ ಮಾಡಿದರು ಅಂತಂದರೆ ಇಂದಿರಾ ಗಾಂಧಿ ಅವರ ಕುರ್ಚಿಯನ್ನು ಉಳಿಸುವ ಸಲುವಾಗಿ. ಏನು ಅಲಹಾಬಾದ್ ಹೈಕೋರ್ಟ್ ಬೆಂಚಿನ ಆದೇಶ ಇತ್ತು, ಅದನ್ನು ಅದರ ಹೊರತಾಗಿ ಕುರ್ಚಿಯಲ್ಲಿ ಮುಂದುವರಿಬೇಕನ್ನೋ ಸಲುವಾಗಿ ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡಿದರು. ಕಾರಣ ಭಾಳ ಮುಖ್ಯ, ಯಾವುದೋ ದೇಶಕ್ಕಾಗಿ ಆಂತರಿಕವಾಗಿ ಆಗಿದೆಯಲ್ಲ. ಆ ಕ್ಲಾಸ್ ಇದ್ದಿದ್ದು ಆರ್ಟಿಕಲ್ 42 ದೇಶಕ್ಕೆ ಬಾಹ್ಯದಿಂದ ಆಂತರಿಕವಾಗಿ ಭದ್ರತೆಯ ಪ್ರಶ್ನೆ ಬಂದಾಗ ಉಪಯೋಗ ಮಾಡಬೇಕನ್ನೋದನ್ನು ವೈಯಕ್ತಿಕ ಕಾರಣಕ್ಕಾಗಿ ಅದನ್ನು ಬಳಕೆ ಮಾಡಿ. ಅದು ಒಂದು. ಇನ್ನು ಮೂರನೇದು, ಇವರು ಅಲ್ಲಿಗೆ ನಿಲ್ಲಿಲ್ಲ. ಶಾಬಾನು ಕೇಸ್ ಆಯಿತು. ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಇದ್ದರು. ಶಾಬಾನು ಕೇಸ್ ಭಾಳ ಸಿಂಪಲ್ಲು. ಒಬ್ಬ ಮುಸಲ್ಮಾನ್ ಹೆಣ್ಮಗಳಿಗೆ ಅವಳಿಗೆ ತಲಾಖ್ ಕೊಟ್ಟರೆ, ಡೈವರ್ಸ್ ಕೊಟ್ಟರೆ ಅವಳಿಗೆ ಜೀವನೋಪಾಯ ಕೊಡಬೇಕು. ಒಬ್ಬ ಹೆಣ್ಮಗಳಿಗೆ ಜೀವನೋಪಾಯ ಕೊಡೋದನ್ನು ವಿರೋಧ ಮಾಡಿ ಸಂವಿಧಾನ ತಿದ್ದುಪಡಿಯನ್ನು ಮಾಡಿ ಆ ಸುಪ್ರೀಂ ಕೋರ್ಟ್ ಆದೇಶವನ್ನು ನಲ್ಲಿಫೈ ಮಾಡಿದರು. ಸಂವಿಧಾನದ ವಿರುದ್ಧ, ಸಂವಿಧಾನದ ಸಮಾನತೆಯ ಆಶಯ ವಿರುದ್ಧ ಇವತ್ತು ಕಾಂಗ್ರೆಸ್ ನಡ್ಕೊಂತು ಆ ಕೇಸಲ್ಲಿ. ಇನ್ನು ಇವತ್ತು ಈ ಸಂವಿಧಾನವನ್ನು ಉಳಿಸಿರುವಂಥದ್ದು ಕಾಂಗ್ರೆಸ್ಸು. ಸಂವಿಧಾನ ಬೇಸಿಕ್ ಸ್ಟ್ರಕ್ಚರ್ ತೆಗೆದಕ್ಕೆ ಎಮರ್ಜೆನ್ಸಿ ಶಾಬಾನು ಕೇಸು, ಸಂವಿಧಾನವನ್ನು ಹೆಂಗೆ ತಿರುಚಿ ಸಂವಿಧಾನವನ್ನೇ ಬುಡಮೇಲು ಮಾಡುವಂಥ ಪ್ರಯತ್ನ ಮಾಡಿದ್ದು ಅವ್ರ ಕಾಂಗ್ರೆಸ್ಸಿನ ಟ್ರ್ಯಾಕ್ ರೆಕಾರ್ಡ್. ಆದರೆ ಇವತ್ತು ಸಂವಿಧಾನ ಉಳಿಸಿರೋದು ಯಾರು? ಸಂವಿಧಾನವನ್ನು ಉಳಿಸಿರುವಂಥದ್ದು ಸುಪ್ರೀಂ ಕೋರ್ಟ್. ಎರಡು ಜಜ್ಮೆಂಟ್ಗಳು, ಕೇಶವಾನಂದ ಭಾರತೀಯ ಜಜ್ಮೆಂಟು, ಇನ್ನೊಂದು ಎಸ್ ಆರ್ ಬೊಮ್ಮಾಯಿ ಅವರ ಫೆಡರಲ್ ಸ್ಟ್ರಕ್ಚರ್, ಅಂದರೆ ರಾಜ್ಯಗಳ ಒಕ್ಕೂಟ ವ್ಯವಸ್ಥೆಯನ್ನು ಉಳಿಸ್ಕೊಂಡಿರುವಂಥದ್ದು. ಇವೆರಡು ದಾಖಲೆ ಆಹಾರವಿರುವಂಥ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ಗಳಿಂದ ಇವತ್ತು ಸಂವಿಧಾನ ರಕ್ಷಣೆ ಆಗಿದೆ. ಇನ್ನು ರಾಜಕೀಯವಾಗಿ ಸಂವಿಧಾನ ಉಳಿಸ್ತವ್ರೆ ಅವರು, ಕಾಂಗ್ರೆಸ್ಸಿನ ದಾಖಲೆ ನಮ್ಗೆ ಗೊತ್ತಿದೆ. ಸಂವಿಧಾನ ಪುಸ್ತಕ ಹಿಡ್ಕೊಂಡೆ ಅದರೊಳಗೆ ಹೆಂಗೆ ಖಾಲಿ ಪೇಜ್ಗಳನ್ನ ಹಿಡ್ಕೊಂಡಿದ್ರು, ಅದೇ ಅವರ ನಂಬಿಕೆ, ಶೂನ್ಯ ನಂಬಿಕೆ. ಸಂವಿಧಾನದಲ್ಲಿ ಶೂನ್ಯ ನಂಬಿಕೆ ಅನ್ನೋದು ಅವರು ಹಿಡ್ಕೊಂಡಿರುವಂತಹ ಸಂವಿಧಾನದ ಖಾಲಿ ಪೇಜ್ಗಳೇ ಸಾಕ್ಷಿ. ಭಾರತೀಯ ಜನತಾ ಪಕ್ಷ ಸಂವಿಧಾನದಲ್ಲಿ ಸಂಪೂರ್ಣ ನಂಬಿಕೆ ಇಟ್ಟು ಇವತ್ತು ಕೆಲಸ ಕಾರ್ಯಗಳನ್ನು ಮಾಡಿದರು. ಅಂಬೇಡ್ಕರ್ ಅವರು ಹೇಳಿದ್ರು 370 ಆರ್ಟಿಕಲ್ ಟೆಂಪ್ರರಿ ಆಗಿರಬೇಕು ಅಂತ, ಅದರಲ್ಲಿ ನಂಬಿಕೆ ಇಟ್ಟು ಇವತ್ತನ್ನು ತೆಗೆದ್ರು. ರಿಸರ್ವೇಷನ್ ಅನ್ನು ಮುಂದುವರೆಸಬೇಕು ಅಂತ ಆಯ್ತು, ಅದು ನಂಬಿಕೆ ಇಟ್ಟು ತೆಗೆದ್ರು. ಹಿಂದುಳ ವರ್ಗಕ್ಕೆ ಸಂವಿಧಾನ ಸ್ಥಾನಮಾನ ಕೊಡಬೇಕು ಹಿಂದುಳ ವರ್ಗದ ಆಯೋಗಕ್ಕೆ ಅಂತ, ಅದನ್ನು ಮಾಡಿದರು. ಇವತ್ತು ಆರ್ಥಿಕವಾಗಿ ಹಿಂದುಳಿದವರ ಅವ್ರಿಗೂ ಕೂಡ ನ್ಯಾಯ ಕೊಡಬೇಕು ಅಂತೇಳಿ ಅವ್ರಿಗೆ 10% ರಿಸರ್ವೇಷನ್ ಕೊಡುವಂಥ ಕೆಲಸವನ್ನು ಮಾಡಿದರು. ಹೀಗೆ ಕಾಲಕ್ಕೆ ತಕ್ಕಾಗೆ ಪ್ರಗತಿದಾಯಕವಾಗಿರುವಂಥ ಸಂವಿಧಾನದ ಆಶಯಗಳನ್ನು ಈಡೇರಿಸುವಂಥ ಪ್ರಯತ್ನ ಭಾರತೀಯ ಜನತಾ ಪಕ್ಷ ಮಾಡಿದೆ. ಆದ್ದರಿಂದ ಈ ಅಪಪ್ರಚಾರ ಬಹಳಷ್ಟು ನಡೆಯೋದಿಲ್ಲ. ರಾಹುಲ್ ಗಾಂಧಿಯವರ ಅಪಪ್ರಚಾರ ಕಾಂಗ್ರೆಸ್ನವರು ಅದನ್ನು ನಂಬ್ತಾ ಇಲ್ಲ, ಕಾಂಗ್ರೆಸ್ನವರು ರಾಹುಲ್ ಗಾಂಧಿಯ ವಿಚಾರವನ್ನು ನಂಬ್ತಾ ಇಲ್ಲ. ಹೀಗಾಗಿ ನಾವು ನಮ್ಮ ಗಟ್ಟಿ ಧ್ವನಿಯಲ್ಲಿ ಸಂವಿಧಾನದ ಬದ್ಧತೆಯನ್ನು ಪ್ರದರ್ಶನ ಮಾಡುವಂಥದ್ದು ಇವತ್ತಿನ ಅವಶ್ಯಕತೆ ಇದೆ. ಸಂವಿಧಾನಕ್ಕೆ ಕತ್ತರೆ ಬಂದಿದೆ ಅಂತಲ್ಲ, ಆದರೆ ಇಂಥ
ಶಕ್ತಿಗಳು ಸಂವಿಧಾನವನ್ನ ತಿರುಚುವಂತ, ಸಂವಿಧಾನವನ್ನ ಮೊಟಕುಗೊಳಿಸುವಂತ ಸಂವಿಧಾನ ಹೆಸರಿನಲ್ಲಿ ಇವತ್ತೇನು ಮಾಡ್ತಾ ಇದ್ದಾರೆ ಅದನ್ನ ವಿರೋಧ ಮಾಡೋ ಸಲುವಾಗಿ ನಾವು ಗಟ್ಟಿ ಧ್ವನಿಯಲ್ಲಿ ಸಂವಿಧಾನದ ಬದ್ಧತೆಯನ್ನು ಪ್ರದರ್ಶನ ಮಾಡಬೇಕು. ನಮ್ಮ ಪಕ್ಷ 2 ತಿಂಗಳ ಕಾರ್ಯಕ್ರಮ ಏನಾಗಿದೆ, ಪ್ರತಿಯೊಬ್ಬರೂ ಕೂಡ ಭಾಗವಹಿಸಿ ಸಂವಿಧಾನವನ್ನು ಎತ್ತಿಡಬೇಕು. ಮತ್ತು ನಮ್ಮ ಸಂವಿಧಾನ ಎಷ್ಟು ಚೆನ್ನಾಗಿದೆ ಅಂದರೆ, ಒಂದು ಒಂದು ಸರ್ಕಾರ ಬಹುಮತ ಕಳ್ಕೊಂಡು ಇನ್ನೊಂದು ಸರ್ಕಾರ ಅದನ್ನ ಪಡ್ಕೊಳ್ಳುವಾಗ ಟ್ರಾನ್ಸಿಷನ್ ಏನಿದೆ ಬಹಳ ಸ್ಮೂತ್ ಆಗಿ ನಡೀತಿದೆ ಬೇರೆ ಬೇರೆ ದೇಶಗಳಿಗಿಂತ. ಅದು ಸಂವಿಧಾನದ ಬಲ. ಸಂವಿಧಾನದಲ್ಲಿ ಇವತ್ತು ಚುನಾವಣೆಗಳು ಎಷ್ಟು ಮುಖ್ಯನೋ, ಚುನಾವಣೆಯ ನಂತರವೂ ಕೂಡ ಪಾಲುಗೊಳ್ಳುವಿಕೆ, ಪ್ರಜಾಪ್ರಭುತ್ವ ಬಹಳ ಮುಖ್ಯ ಅಂತ ಸಂವಿಧಾನ ಏನು ಹೇಳ್ತದೆ ಅದನ್ನು ನಮ್ಮ ಭಾರತೀಯ ಜನತಾ ಪಕ್ಷ ಇವತ್ತು ಅಕ್ಷರಶಃ ಪಾಲನೆ ಮಾಡ್ತಾ ಇದೆ. ಭಾರತದ ಭವಿಷ್ಯ, ಸಂವಿಧಾನದ ಭವಿಷ್ಯ, ಭಾರತೀಯ ಜನತಾ ಪಕ್ಷದ ಭವಿಷ್ಯ ಎಲ್ಲವೂ ಕೂಡ ಒಂದಾಗಿದೆ. ಅದು ತಕ್ಕಾಗೆ ನಾವು ಮುಂದಿನ ದಿನಗಳಲ್ಲಿ ನಡ್ಕೊಳ್ಳೋಣ, ಬದ್ಧತೆಯನ್ನು ಪ್ರದರ್ಶನ ಮಾಡೋಣ. ಇವತ್ತು ಸಂವಿಧಾನ ದಿನ ಸಮರ್ಪಣೆ ದಿವಸ, ನಮ್ಮನ್ನು ನಾವೇ ಸಮರ್ಪಣೆ ಮಾಡ್ಕೊಳ್ಳೋಣ ಅನ್ನೋಂಥ ಮಾತನ್ನು ಹೇಳಿ ತಮ್ಗೆಲ್ಲರೂ ವಂದಿಸಿ ನನ್ನ ಮಾತನ್ನು. ರ್ಯಾಪಿಡೋ ಕಂಪನಿಯವರು ಆಟೋ ಡ್ರೈವರ್ಸ್ ಅನ್ನ ಹೈರ್ ಮಾಡಿಕೊಳ್ತಿದ್ದಾರೆ. ತಿಂಗಳಿಗೆ 26,000-28,000 ಸಂಬಳದ ಜೊತೆಗೆ ಜಾಯಿನಿಂಗ್ ಬೋನಸ್ 6,000, ರೆಫರಲ್ ಬೋನಸ್ 10,000 ನೀಡ್ತಾರೆ. ಅಷ್ಟೇ ಅಲ್ಲ, 12 ಲಕ್ಷದ ಇನ್ಶೂರೆನ್ಸ್ ಕೂಡ ನಿಮಗೆ ಸಿಗುತ್ತೆ. ನಿಮ್ ಹತ್ರ ಡ್ರೈವಿಂಗ್ ಲೈಸೆನ್ಸ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಇದ್ರೆ ಸಾಕು. ಇಂದೇ ಭೇಟಿ ನೀಡಿ ಬೆಳ್ಳಂದೂರು ಹೆಬ್ಬಾಳ ಎಲೆಕ್ಟ್ರಾನಿಕ್ ಸಿಟಿ, ಸಂಪರ್ಕಿಸಿ 0800-47-4798-9738.